ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರ? ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ. ನಾನು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ. ಇವತ್ತಿನ ವ್ಲಾಗ್ ಬಂದು ಹಿಂದಿನ ವ್ಲಾಗನ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಹಿಂದೆ ಒಂದು ವ್ಲಾಗ್ನ ಅರ್ಧದಲ್ಲೇ ಎಂಡ್ ಮಾಡಿದ್ದೆ, ಲೆಂತಿ ಆಗಿರೋ ಕಾರಣ. ಅದನ್ನ ಇವಾಗ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಆಲ್ರೆಡಿ ಪಾತ್ರೆಯೆಲ್ಲ ತೊಳೆದಾಗಿದೆ ಅಲ್ವಾ. ಇವಾಗ ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿಕೊಂಡು ಕಿಚನ್ ಕಟ್ಟೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಬೆಳಿಗ್ಗೆ ಮೇಲಿನ ಮೇಲೆ ಒಂದು ಸ್ವಲ್ಪ ಒರೆಸ್ಕೊಂಡು ನಾನು ತಿಂಡಿಯೆಲ್ಲ ಮಾಡಿರ್ತೀನಿ. ತಿಂಡಿಯೆಲ್ಲ ಆದಮೇಲೆ ಇವಾಗ ಗ್ಯಾಸ್ ಮೇಲೆಲ್ಲ ತಿಂಡಿ ಮಾಡಿದ್ದು ಅದೆಲ್ಲ ಬಿದ್ದಿರುತ್ತಲ್ವ, ಅದನ್ನೆಲ್ಲ ಇವಾಗ ಕ್ಲೀನ್ ಮಾಡಿಕೊಂಡು ಮಧ್ಯಾಹ್ನದ ಅಡುಗೆ ಮಾಡ್ತೀನಿ. ಹಾಗೆ ಇವಾಗ ಕ್ಲೀನಿಂಗ್ ಎಲ್ಲ ಮಾಡಿದಾಗಿದೆ. ಕ್ಲೀನಿಂಗ್ ಅಂತ ಹೇಳಲ್ಲ ನಾನು, ಮೇಲಿನ ಮೇಲೆ ಸ್ವಲ್ಪ ಒರೆಸ್ಕೊಳ್ತೀನಿ, ಧೂಳೆಲ್ಲ ಜಾಸ್ತಿ ಇರುತ್ತೆ. ಹಾಗಾಗಿ ಬೆಳಿಗ್ಗೆ ಪುಳಿಯೋಗರೆ ಮಾಡಿದ್ದೆ, ಅದು ಕೂಡ ಸ್ವಲ್ಪ ಮಿಕ್ಕಿತ್ತು, ಅದನ್ನು ಕೂಡ ಎತ್ತಿಡ್ತಾ ಇದ್ದೀನಿ. ಹಾಗೇ ಈ ಕಡೆ ಬಾಳೆಹಣ್ಣು ಮತ್ತು ನಿಂಬೆಹಣ್ಣೆಲ್ಲ ಇತ್ತು. ಬಾಳೆಹಣ್ಣು ಫ್ರಿಜ್ಜಲ್ಲಿ ಇಟ್ಟಿದ್ದರೆ ಮಕ್ಕಳು ಬೇಕು ಅಂದರೆ ಕೊಡೋಕ್ಕಾಗಲ್ಲ, ಸ್ವಲ್ಪ ಕೋಲ್ಡ್ ಆಗಿರೋದ್ರಿಂದ ತಿನ್ನೋಕ್ಕಾಗಲ್ವಲ್ಲ, ಹಾಗಾಗಿ ಆಚೆನೇ ಇಟ್ಟಿರ್ತೀನಿ. ಹಾಗೆ ಕುಕ್ಕರ್ಲಿದ್ದು ಹ್ಯಾಂಡಲ್ ಕೂಡ ಸ್ವಲ್ಪ ಲೂಸ್ ಆಗಿತ್ತು, ಹಾಗೆ ಸ್ವಲ್ಪ ಫಿಟ್ ಆಗಿ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಅಡುಗೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅಡುಗೆ ಬಂದು ಮಕ್ಕಳು ಬರೋದು 4 ಗಂಟೆಗಲ್ವಾ, ಅವರೇನು ಊಟ ಮಾಡ ಸನ್ನಿಧಿ ಊಟ ಮಾಡಲ್ಲ, ಸೃಜನ್ ಸ್ವಲ್ಪ ಊಟ ಮಾಡಿಸ್ತೀನಿ ನಾನು. ಯಾಕೆಂದರೆ ಅವನು ಕೂಡ 3:30 ಬಂದಿರ್ತಾನೆ, ಆದರೆ ಅವನು ತಿಂಡಿ ಎಲ್ಲ ಸರಿಯಾಗಿ ತಿನ್ನಲ್ಲ, ಹಾಗೆ ಟಿಫನ್ನೆಲ್ಲ ತೊಗೊಂಡೆಲ್ಲ ಮತ್ತೆ ತೊಗೊಂಡು ಮನೆಗೆ ಬರ್ತಾನೆ. ಹಾಗಾಗಿ ಅವ್ನು ತಿಂಡಿ ಎಲ್ಲ ತಿಂದಿರಲ್ವಲ್ಲ, ಹಾಗಾಗಿ ನಾನು ಬಂದ ತಕ್ಷಣ ಒಂದು ಸ್ವಲ್ಪ ಊಟ ಮಾಡಿಸ್ಬಿಡ್ತೀನಿ ಸೃಜನ್ಗೆ. ಸನ್ನಿಧಿ ಒಂದೊಂದು ಸಲ ಮಾಡ್ತಾಳೆ, ಒಂದೊಂದು ಸಲ ಮಾಡಲ್ಲ ಊಟ, ಅಂದರೆ ಅವಳು ಮೂಡ್ ಹೇಗಿರುತ್ತೋ ಹಾಗೆ ಒಂದೊಂದು ಸಲ ತಿಂತಾಳೆ ಊಟ, ಇಲ್ಲಾಂದರೆ ತಿನ್ನಲ್ಲ. ಸೃಜನ್ಗೆ ತಿನ್ನಿಸ್ಲೇಬೇಕು ಅನಿವಾರ್ಯ, ಯಾಕೆಂದರೆ ಅವನು ತಿಂದೇ ಸ್ಕೂಲಿಂದ ಮತ್ತು ಹೋಗುವಾಗ ಕೂಡ ಅಷ್ಟೇ, ಸ್ಕೂಲಿಗೆ ರೆಡಿಯಾಗಿ ಹೋಗುವಾಗ ಟಿಫನ್ ಎಲ್ಲ ಕೂಡ ಅಷ್ಟಾಗಿ ತಿಂದು ಬೇಗ ಬೇಗ ತಿಂದು ಹೋಗಿರಲ್ಲ ಅವನು. ಎದ್ದೇಳು, 1 ಅವರ್ ಮಾಡ್ತಾನೆ, ತಿಂಡಿ ತಿನ್ನು, ಬ್ರಷ್ ಮಾಡು ಅನ್ನೋ ತನಕ ಅವನಿಗೆ ಕರೆಕ್ಟಾಗಿ ಟೈಮ್ ಆಗುತ್ತೆ ಸ್ಕೂಲಿಗೆ ಹೋಗೋ ತನಕ. ಇವಾಗ ಮಧ್ಯಾಹ್ನ ಅಡುಗೆಗೆ ಸೊಪ್ಪನ್ನೆಲ್ಲ ಬಿಡಿಸ್ಕೊಂಡು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಸೊಪ್ಪೆಲ್ಲ ಕ್ಲೀನ್ ಮಾಡಿದಾಗಿದೆ, ಇವಾಗ ಇದನ್ನು ಕಟ್ ಮಾಡಿ ಸಾಂಬಾರಿಗೆ ಇಡೋಣ ಅಂತ. ಇವತ್ತು ಸೊಪ್ಪು ಸಾಂಬಾರು ಮಾಡೋಣ ಅಂತ. ಹಾಗೆ ಫ್ರೆಂಡ್ಸ್, ಯಾರಿಗೆಲ್ಲ ಸೊಪ್ಪು ಸಾಂಬಾರು ಅಂದರೆ ಇಷ್ಟ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನನಗೂ ಕೂಡ ಅಷ್ಟೇ, ಖಾಲಿ ಸೊಪ್ಪಿನಕ್ಕಿಂತ ನನಗೆ ಮಿಕ್ಸ್ ಸೊಪ್ಪು ಎಲ್ಲ ಇರುತ್ತಲ್ಲ ಅದನ್ನ ಹಾಕ್ಕೊಂಡು ಸಾಂಬಾರು ಮಾಡಿದರೆ ತುಂಬ ಇಷ್ಟ ಆಗುತ್ತೆ. ಇದು ದಂಟಿನ ಸೊಪ್ಪು ಆಗಿರೋದ್ರಿಂದ ದಂಟಿನ ಸೊಪ್ಪಿನ ಸಾಂಬಾರು ಮಾಡ್ತಾಯಿದ್ದೀನಿ. ಹಾಗೆ ಸಾಂಬಾರಿಗೆ ಇಟ್ಬಿಟ್ಟು ಇವಾಗ ಮೇಲಕ್ಕೆ ಹೋಗ್ತಾ ಇದ್ದೀನಿ. ಮೇಲೆ ಬಟ್ಟೆ ಹಾಕಿದ್ನಲ್ಲ, ಮೊನ್ನೆ ವಿಡಿಯೋದಲ್ಲಿ ತೋರಿಸಿದ್ದೆ ಬಟ್ಟೆ ಹಾಕಿದ್ದೆ, ಇವಾಗ ಬಟ್ಟೆ ಹಾಕೋಣ ಅಂತ ಮೇಲಿಗೆ ಹೋಗಿದ್ದೀನಿ. ಮೇಲಲ್ಲಿ ಬೇರೆಯವ್ರ ಮನೇದು ಇದೆಯಲ್ಲ ಹೂವಿನ ಗಿಡ, ಅಂದರೆ ಕೆಳಗಡೆ ಮನೆಯವ್ರದ್ದೆಲ್ಲ ಇದೆಯಲ್ವ, ಅವ್ರದ್ದೆಲ್ಲ ಹೂವಿನ ಗಿಡ ಇತ್ತು, ಚೆನ್ನಾಗಿ ರೋಸ್ ಎಲ್ಲ ಬೆಳೆದಿತ್ತು. ಅದನ್ನು ಕೂಡ ನಿಮ್ಮ ಜೊತೆ ಒಂದು ಚಿಕ್ಕ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದೀನಿ. ಹಾಗೆ ಇದು ಮೇಲ್ಗಡೆ ಟೆರೆಸ್ ದೊಡ್ಡದಾಗಿದೆ, ಹಾಗೆ ಬಟ್ಟೆ ಹಾಕ್ತಾ ಇದ್ದೀನಿ ಇವಾಗ. ಫ್ರೆಂಡ್ಸ್, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಕೆಳಗಡೆ ಕಾಣುವಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ, ವಿಡಿಯೋ ಇಷ್ಟವಾಗಿದ್ದರೆ ಖಂಡಿತ ಒಂದು ಲೈಕ್ ಮಾಡಿ. ನೀವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ, ಹಾಗಾಗಿ ನಾನು ಕೂಡ ವಿಡಿಯೋನೂ ಹಾಕ್ತಾ ಇಲ್ಲ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಓಕೆ ಮಾಡ್ಬೋದು ಅಂತ ಅನಿಸುತ್ತೆ, ಸಬ್ಸ್ಕ್ರೈಬೇ ಮಾಡ್ಕೊಳ್ತಾ ಇಲ್ಲ ಅಂದರೆ ಅಯ್ಯೋ ಬೇಡವೇ ಬೇಡ ವಿಡಿಯೋನೇ ಹಾಕೋದು ಬೇಡ ಅನಿಸಿಬಿಡುತ್ತೆ. ಒಂದೊಂದು ಸಲ ಅನಿಸುತ್ತೆ ಇಷ್ಟು ದಿನ ಕಷ್ಟಪಟ್ಟಿದ್ದೆಲ್ಲ ವೇಸ್ಟ್ ಆಗೋ ಗೊತ್ತಲ್ಲ, ನಾನು ಒಂದ್ಸಲ ವಿಡಿಯೋ ಹಾಕದೇ ಇದ್ದರೆ ಅಂತ. ಮತ್ತೆ ಹಾಕ್ತೀನಿ, ನನಗೆ ನಾನೇ ಸಮಾಧಾನ ಮಾಡ್ಕೊಂಡು ಹಾಕ್ತೀನಿ. ಸೊ ನೀವೆಲ್ಲರೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್, ನಮ್ಮಂಥ ಚಿಕ್ಕ ಯೂಟ್ಯೂಬರ್ಸ್ಗೂ ಹೆಲ್ಪ್ ಮಾಡಬೇಕು ಅಲ್ವಾ. ಸೊ ಪ್ಲೀಸ್ ಹೆಲ್ಪ್ ಮಾಡಿ, ಎಲ್ಲರೂ ಸಪೋರ್ಟ್ ಮಾಡಿ.
ಎಲ್ಲನೂ ಬಟ್ಟೆನೂ ಕೂಡ ಹಾಕಾಯಿತು ನೋಡಿ. ತುಂಬ ಬಿಸಿಲು, ಸಿಕ್ಕಾಪಟ್ಟೆ ಬಿಸಿಲು, ನಿಂತ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ ನನಗೆ ಅಷ್ಟೊಂದು ಬಿಸಿಲು. ಹಾಗೆ ನೋಡಿ ಫ್ರೆಂಡ್ಸ್, ಎಲ್ಲ ಬಟ್ಟೆನೂ ಕೂಡ ಹಾಕಾಯಿತು. ಹಾಗೆ ಸಾಂಬಾರು ಕೂಡ ರೆಡಿ ಆಯಿತು. ಈ ರೆಸಿಪಿನೇನು ಶೂಟ್ ಮಾಡಿಲ್ಲ, ಹಾಗೆ ಸಾಂಬಾರು ಮಾಡೋದೆಲ್ಲ ವೀಡಿಯೋನ ಮಾಡ್ತಾನೆ ಇರಲಿಲ್ಲ ನಾನು. ಯಾಕೆಂದರೆ ನಿಮಗೂ ಕೂಡ ಬೋರ್ ಅನಿಸ್ಬೋದಲ್ವಾ, ವೀಡಿಯೋ ಏನು ತೋರಿಸಿದ್ದೇ ತೋರಿಸ್ತಾರೆ ಅಂತ. ಹಾಗಾಗಿ ವೀಡಿಯೋ ಮಾಡಿಲ್ಲ ಫ್ರೆಂಡ್ಸ್. ನಾವು ಶನಿವಾರ ಅಂದರೆ ಸ್ಯಾಟರ್ಡೇ 777 charli ನೋಡೋಣ ಅಂತ ಹೋಗಿದ್ವಿ. ತುಂಬ ಚೆನ್ನಾಗಿತ್ತು ಮೂವಿ, ನಾಯಿ ಅಂತೂ ತುಂಬ ಇಷ್ಟವಾಯಿತು. ಹಾಗೆ ಲಾಸ್ಟಲ್ಲಂತೂ ತುಂಬ ಎಮೋಷ್ನಲ್ ಆಗೋದ್ವಿ, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಯಾರೆಲ್ಲ ನೋಡಿದ್ದೀರಾ ಕಮೆಂಟ್ ಸೆಕ್ಷನಲ್ಲಿ.